ರೀಸೆಂಟ್ ಆಗಿ ಬಾಲ ಸೈಬರ್ ಫ್ರಾಡ್ ಕೇಸಸ್ಸಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಈಗ ಒಂದು ಹೊಸ ಸ್ಟೈಲ್ ಈ ಸೈಬರ್ ಕ್ರಿಮಿನಲ್ಸ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮಾಡಸ್ ಆಪರಾಂಡಿ ಹೆಂಗಿದೆ ಅಂದರೆ, ನಿಮಗೆ ಮೇಲ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಕಾಲ್ಸ್ ಮುಖಾಂತರ ಒಂದು ಮೆಸೇಜ್ ಬರುತ್ತೆ, ನಾವು ಕ್ರೈಮ್ ಬ್ರ್ಯಾಂಚಿಂದ ಕಾಲ್ ಮಾಡ್ತಾಯಿದ್ದೀವಿ, ನಿಮ್ಮ ಹೆಸರು ಈ ಥರ ಕ್ರಿಮಿನಲ್ ಕೇಸಲ್ಲಿ ಬಂದಿದೆ, ತನಿಖಾದಲ್ಲಿ ನಿಮ್ಮ ಹೆಸರು ಬಂದಿದೆ, ಮತ್ತು ಈಗ ನೀವು ನಮ್ಮ ಹತ್ರ ನೀವು ಬಾರಬೇಕು, ನೀವು ನಮಗೆ ರಿಪೋರ್ಟ್ ಕೊಡಬೇಕು ಯಾಕೆ ನೀವು ಈ ಥರ ಮಾಡಿದ್ರಿ. ಸೊ ಇದು ಒಂದು ಮೆಥಡ್ ಇದೆ. ಸೊ ಈ ರೀತಿ ಬೇರೆ ಬೇರೆ ಮೆಥಡ್ಸ್ ಕೂಡ ಅವರು ಯೂಸ್ ಮಾಡ್ತಾಯಿದ್ರೆ ವಿಕ್ಟಿಮ್ಸ್ಗೆ ಈ ಥರ ಥ್ರೆಟ್ ಮಾಡ್ತಾಯಿದ್ದಾರೆ. ಆಮೇಲೆ ಮತ್ತೆ ಅವರು ಹೇಳ್ತಾರೆ, ನಾವು ಈಗ ನಿಮಗೆ ಇನ್ಕ್ವೈರಿ ಮಾಡಲೇಬೇಕು, ನೀವು ನಮ್ಮ ಜೊತೆಗೆ ವಿಡಿಯೋ ಕಾಲ್ ಮಾಡಬೇಕು, ನೀವು ಕ್ಯಾಮ್ರಾ ಮುಂದೆ ಇರಬೇಕು, ಬೇರೆ ಕಡೆಗೆ ಹೋಗಬೇಡ, ನೀವು ಹೋಗ್ತೀರಿ ಮತ್ತು ಆಮೇಲೆ ನಿಮ್ಮ ಕ್ರೈಮ್ ಬಗ್ಗೆ ನಾವು ನಿಮ್ಮ ಪೇರೆಂಟ್ಸ್ಗೆ ಹೇಳ್ತೀವಿ, ಬೇರೆ ಯಾರಿಗೆ ನಾವು ಹೇಳ್ತೀವಿ, ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಈ ಥರ ಸುಲು ಹೇಳ್ತಾರೆ. ಸೊ ಈ ಥರ ನಮ್ಮಲ್ಲಿ ಕೂಡ 2-3 ಕೇಸಸ್ ರಿಜಿಸ್ಟರ್ ಆಗಿದೆ. ಮತ್ತು ನಮ್ಮ ತನಿಖೆ ಮಾಡುವಾಗ ನಮಗೆ ಗೊತ್ತಿದೆ ಇದು ಎಲ್ಲ ಸುಲು ಇದೆ, ಇದು ಫೇಕ್ ಇದೆ, ಮತ್ತು ಇದು ಒಂದು ರೀತಿ ಇದೆ ಈ ವಿಕ್ಟಿಮ್ಸ್ ಕರೆಯಿಂದ ಹೇಗೆ ದುಡ್ಡು ಬ್ಲ್ಯಾಕ್ಮೇಲ್ ಮಾಡಬೇಕು ಮಾಡಬಹುದು ಅಂತ. ಒಂದು ಕೇಸಲ್ಲಿ ಕೂಡ ಕೆಲವು ಪೇಮೆಂಟ್ ಕೂಡ ಆಗಿದೆ. ನನ್ನ ಕರೆಯಿಂದ ಎಲ್ಲರಿಗೆ ಒಂದು ಸಂದೇಶ, ನಾನು ಒಂದು ಮೆಸೇಜ್ ನಾನು ಕೊಡಬೇಕು. ಈ ಥರ ಕಾಲ್ಸ್ ನಿಮಗೆ ಬಂದರೆ ನೀವು ತಕ್ಷಣ 112 ನಂಬರ್ಗೆ ನೀವು ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಈ ಥರ ಮೆಸೇಜಸ್ ಮೇಲೆ ನೀವು ಯಾವುದು ನಂಬಿಕೆ ಇಟ್ಕೋಬೇಡ. ಯು ಡೋಂಟ್ ಬಿಲೀವ್ ದೆಮ್, ಕಮ್ ಅಂಡ್ ಗಿವ್ ಅ ಕಂಪ್ಲೇಂಟ್ ಟು ಪೊಲೀಸ್ ಸ್ಟೇಷನ್. ಈ ಕ್ರಿಮಿನಲ್ಸ್ ಅಂದರೆ ಎಲ್ಲರಿಗೆ ಕಾಲ್ ಮಾಡ್ತಾ ಇದ್ದರೆ, ಅವರು ಗಂಡ್ ಮಕ್ಕಳು ಇದ್ದರೆ, ಅವ್ರ ಹೆಣ್ಮಕ್ಳು ಇದ್ದರೆ, ಅವ್ರಿಗೆ ಏನೂ ಕಾನ್ಸಿಡರ್ ಮಾಡಲ್ಲ. ಅವ್ರ ಉದ್ದೇಶ ಏನಿದೆ, ವಿಕ್ಟಿಮ್ಸ್ಗಳಿಂದ ನಾವು ದುಡ್ಡು ನಾವು ಮೋಸ ಮಾಡಬೇಕು, ದುಡ್ಡು ತಗೋಬೇಕು ಅವರಿಂದ. ಏನು ನೋಡ್ರಿ, ಇದು ಎಲ್ಲ ಕ್ರಿಮಿನಲ್ಸ್ ಇದೆ. ಕ್ರಿಮಿನಲ್ಸ್ ಉದ್ದೇಶ ಏನಿದೆ, ನಿಮ್ಮ ಮೇಲೆ ಈ ಥರ ಆ ಥರ ಅಲಿಗೇಷನ್ ಮಾಡಿದ್ದು, ನೀವು ಹೀಗೆ ಹಾಗೆ ಮಾಡಿದ್ರಿ, ಮತ್ತು ಹೇಗೆ ಅಡ್ವಾಂಟೇಜ್ ಸಿಗಬೇಕು ನಿಮ್ಮ ಮೇಲೆ, ಅವ್ರ ಉದ್ದೇಶ ಇದೆ. ಸೊ ಆ ಮಾಡುವಾಗ ಬಹುಶಃ ವಿಕ್ಟಿಮ್ಸ್ಗೆ ಕೂಡ ಬಹುಶಃ ಆ ಥರ ಇನ್ಸ್ಟ್ರಕ್ಷನ್ಸ್ ಅವರು ಕೊಡ್ತಾರೆ, ನೀವು ನಿಮ್ಮ ಬಟ್ಟೆ ನೀವು ಬಿಚ್ಚಬೇಕು, ನಾವು ನಿಮ್ಮ ಬಾಡಿ ಅನ್ಫಿಕೇಶನ್ ಆಗಬೇಕು, ಆ ಥರ ಇನ್ಸ್ಟ್ರಕ್ಷನ್ಸ್ ಅವರು ಕೊಡ್ಬೋದು. ಯಾಕಂದರೆ ಆಮೇಲೆ ಈ ವಿಡಿಯೋಸಿಂದ ಮತ್ತು ಅವರು ಬ್ಲ್ಯಾಕ್ ಮೇಲ್ ಯೂಸ್ ಮಾಡ್ಬೋದು. ಸೊ ಏನೇನು ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ ಈ ಥರ ಕ್ರಿಮಿನಲ್ಸಿಂದ ನಿಮಗೆ ಈ ಥರ ಮೆಸೇಜಸ್ ಬಂದು, ನಾನು ಫಸ್ಟ್ ನಾನು ಹೇಳಿದ್ದೀನಿ, ಈ ಥರ ಮೆಸೇಜಸ್ ಬಂದರೆ ತಕ್ಷಣ ನೀವು 112 ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ.